ವಿದ್ಯಾರ್ಥಿಗಳೇ, ನಾವಿಂದು 10ನೇ ತರಗತಿ ಗಣಿತ ಇವತ್ತಿನ ಅವಧಿಯಲ್ಲಿ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಅಧ್ಯಾಯದಿಂದ 3 ಮಾರ್ಕಿಗೆ ಪಬ್ಲಿಕ್ ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು ಎಂಬುದನ್ನು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ಅವಧಿಯಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಬಿಡಿಸುವ ಒಂದು ಪ್ರಶ್ನೆ ಬರೆದಿದ್ದೇನೆ ನೋಡಿ. ಟ್ಯಾನ್ ಥೀಟಾ ಭಾಗಿಸ್ 1 ಮೈನಸ್ ಕಾಡ್ ಥೀಟಾ ಪ್ಲಸ್ ಕಾಡ್ ಥೀಟಾ ಭಾಗಿಸ್ 1 ಮೈನಸ್ ಟ್ಯಾನ್ ಥೀಟಾ ಸಮ 1 ಪ್ಲಸ್ ಸೆಕ್ ಥೀಟಾ ಇಂಟು ಕೊಸೆಕ್ ಥೀಟಾ ಎಂದು ಸಾಧಿಸಿ. ಸಾಧಿಸುವುದರ ಎಡಬದಿ ಅಂತ ತೆಗೆದುಕೊಳ್ಬೇಕು ನಾವು ನೋಡಿ ಮಕ್ಕಳೇ. ಟ್ಯಾನ್ ಥೀಟಾ ಭಾಗಿಸ್ 1 ಮೈನಸ್ ಕಾಡ್ ಥೀಟಾ ಪ್ಲಸ್ ಕಾಡ್ ಥೀಟಾ ಭಾಗಿಸ್ 1 ಮೈನಸ್ ಟ್ಯಾನ್ ಥೀಟಾ. ನಮಗೆ ಟ್ಯಾನ್ ಥೀಟಾದ ಸೂತ್ರ ಗೊತ್ತಿದೆ, ಕಾಡ್ ಥೀಟಾದ ಸೂತ್ರ ಗೊತ್ತಿದೆ. ಅದರ ಪ್ರಕಾರ ಆ ಸೂತ್ರವನ್ನು ಇಲ್ಲಿ ಹಾಕಿದಾಗ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಭಾಗಿಸು 1 ಮೈನಸ್ ಕಾಡ್ ಥೀಟಾ ಅಂದರೆ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಪ್ಲಸ್ ಇಲ್ಲಿ ಕೂಡ ಕಾಡ್ ಥೀಟಾ ಅಂದರೆ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ. ಇಲ್ಲಿ 1 ಮೈನಸ್ ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ. ಇದನ್ನು ನಾವು ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಭಾಗಿಸು ಇಲ್ಲಿ ಲಾಸ ತೆಗೆದಾಗ ನಾವು ಸೈನ್ ಥೀಟಾ ಲಾಸ ತೆಗೆದಾಗ ಇಲ್ಲಿ ಒಂದು ಸಲ ಒಂದು ಸೈನ್ ಥೀಟಾ ಸಲ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ನೋಡಿ ಸೈನ್ ಥೀಟಾ ಒಂದು ಸಲ ಹೋಗ್ತದೆ ಕಾಸ್ ಥೀಟಾ ಪ್ಲಸ್ ಇಲ್ಲಿ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ. ಇಲ್ಲಿ ನಾವು ಲಾಸ ತೆಗೆದಾಗ ನೋಡಿ ಇಲ್ಲಿ ಛೇದದಲ್ಲಿ ಒಂದಿದೆ ಅಂತ ಅರ್ಥ. ಲಾಸ ತೆಗೆದಾಗ ಕಾಸ್ ಥೀಟಾ ಲಾಸ ಹಾಗಾದರೆ ಇದು ಕಾಸ್ ಥೀಟಾ ಒಂದು ಕಾಸ್ ಥೀಟಾ ಸಲ ಮೈನಸ್ ಸೈನ್ ಥೀಟಾ. ಈಗ ಇದನ್ನು ನಾವು ಒಂದು ಭಿನ್ನರಾಶಿ ಭಾಗಿಸಿ ಇನ್ನೊಂದು ಭಿನ್ನರಾಶಿ ಅದನ್ನು ನಾವು ಗುಣಾಕಾರ ಮಾಡಿ ಬರೆದಾಗ ಸೈನ್ ಥೀಟಾ ಭಾಗಿಸು ಕಾಸ್ ಥೀಟಾ ಇಂಟು ಇದು ಅಂಶಕ್ಕೆ ಹೋಗ್ತದೆ ಸೈನ್ ಥೀಟಾ ಭಾಗಿಸು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಮೇಲೆ ಪ್ಲಸ್ ಇಲ್ಲಿ ಕಾಸ್ ಥೀಟಾ ಭಾಗಿಸು ಸೈನ್ ಥೀಟಾ ಇಂಟು ಇದು ಅಂಶಕ್ಕೆ ಹೋಗ್ತದೆ ಕಾಸ್ ಥೀಟಾ. ಕಾಸ್ ಥೀಟಾ ಅಂದರೆ ಒಂದು ಭಿನ್ನರಾಶಿಯನ್ನು ಮತ್ತೊಂದು ಭಿನ್ನರಾಶಿಯಿಂದ ಭಾಗಿಸೋದಂದರೆ ಅದೇ ವಿಕ್ರಮದಿಂದ ಗುಣಿಸೋದು ಛೇದದ ವಿಕ್ರಮದಿಂದ. ಕಾಸ್ ಥೀಟಾ ಭಾಗಿಸು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಈಗ ಇದೇನಾಗ್ತದೆ ನೋಡಿ ಮಕ್ಕಳೇ, ಅಂಶವನ್ನು ಛೇದಕ್ಕೆ ಲಾಸ ತೆಗೆದಾಗ ಛೇದಕ್ಕೆ ನೋಡಿ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಹಾಗಾದರೆ ಇಲ್ಲಿ ಛೇದದಲ್ಲಿ ಸೈನ್ ಥೀಟಾ ಬೇರೆ ಇದೆ ಕಾಸ್ ಥೀಟಾ ಬೇರೆ ಇದೆ, ಲಾಸ ಅಂದರೆ ಅಲ್ಲಿ ಏನು ಸಾಮಾನ್ಯ ಪದ ಇಲ್ಲದ್ರೆ ಅದರ ಗುಣಲಬ್ಧವನ್ನೇ ಲಾಸವಾಗಿ ತೆಗೆಯೋದು ನಾವು. ಹಾಗಾದರೆ ಇಲ್ಲಿ ನಾವು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮತ್ತು ಈ ಎರಡು ಪದಗಳಿದೆ ನೋಡಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಅದಕ್ಕೆ ನಾವು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವೇ ತಗೊಳ್ಳುವ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವೇ ತಗೊಳ್ಳುವ. ಯಾಕೆಂದರೆ ಇಲ್ಲಿ ಚಿಹ್ನೆ ಬದಲಾಯಿಸಿದ್ರೆ ಆಯಿತು, ಇದು ಮೈನಸ್ ಆಫ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗ್ತದೆ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗ್ತದೆ ಮೈನಸ್ ಆಫ್ ಅಂದರೆ ಮೈನಸ್ ಇಂಟು ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ ಇದರ ಚಿಹ್ನೆ ಬದಲಾಗ್ತದೆ ಅಂದರೆ ಅದು ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾವೇ ಆಗ್ತದೆ ಅದು ಮೈನಸ್ ಆಗ್ತದೆ. ಹಾಗಾದರೆ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಲಾಸ್ ಆದಾಗ ಇಲ್ಲಿ ಏನು ಉಳಿತು, ಇಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಒಂದು ಉಳಿತು ಎಷ್ಟ, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಆಗ್ತದೆ ಇಂಟು ಒಂದು ಇದು ಸೈನ್ ಕ್ಯೂಬ್ ಥೀಟಾ ಆಯಿತು. ಆಮೇಲೆ ಪ್ಲಸ್ ಭಾಗಿಸು ಮೈನಸ್ ಇಲ್ಲಿ ಮೈನಸ್ ಇಲ್ಲಿ ಹಾಗೆ ನೋಡಿ ಸೈನ್ ಥೀಟಾ ಇದೆ ಸೈನ್ ಥೀಟಾ ಮೈನಸ್ ಕಾಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಕಾಸ್ ಥೀಟಾ ಒಂದು ಉಳಿತು ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಕ್ಯೂಬ್ ಥೀಟಾ. ಮಕ್ಕಳು ಈಗ ಇದು ಯಾವ ರೂಪದಲ್ಲಿದೆ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದಲ್ಲಿದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬನ್ನು ಅಪವರ್ತಿಸುವಂಥ ಒಂದು ಸೂತ್ರ ಇದೆ ನೋಡಿ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂದರೆ ಸೈನ್ ಥೀಟಾ, ಎ ಬಿ ಅಂದರೆ ಕಾಸ್ ಥೀಟಾ, ಎ ಕ್ಯೂಬ್ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ. ಅದನ್ನು ನಾವು ಈ ನಿತ್ಯ ಸಮೀಕರಣದಿಂದ ಬರೆದಾಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಬಿ ಅಂದರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಭಾಗಿಸು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಂಟು ಸ
ಸೈನ್ ತೀಟ ಮೈನಸ್ ಕಾಸ್ ತೀಟ. ನೋಡಿ, ಸೈನ್ ತೀಟ ಮೈನಸ್ ಕಾಸ್ ತೀಟ, ಸೈನ್ ತೀಟ ಮೈನಸ್ ಕಾಸ್ ತೀಟ ಹೊಡೆದೋಯ್ತು. ಇಲ್ಲಿ ಕೂಡ ನೋಡಿ, ಸೈನ್ ಸ್ಕ್ವೇರ್ ತೀಟ ಮತ್ತು ಕಾಸ್ ಸ್ಕ್ವೇರ್ ತೀಟ ಅದನ್ನು ಒಟ್ಟಿಗೆ ಬರೋಕೆ ಅದು ಒಂದಾಯಿತು. ಹಾಗಾದರೆ ಅಂಶದಲ್ಲಿ ಇದೇನು ಉಳಿತು? ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ಒಂದು, ಪ್ಲಸ್ ಸೈನ್ ತೀಟ, ಸೈನ್ ತೀಟ ಇಂಟು ಕಾಸ್ ತೀಟ ಭಾಗಿಸು ಇಲ್ಲಿ ಸೈನ್ ತೀಟ ಇಂಟು ಕಾಸ್ ತೀಟ, ಛೇದದಲ್ಲಿ ಉಳಿಯಿತು. ಇದನ್ನು ವಿಂಗಡಿಸಿ ಬರೆದಾಗ ಒಂದು ಭಾಗಿಸು ಸೈನ್ ತೀಟ ಇಂಟು ಕಾಸ್ ತೀಟ ಪ್ಲಸ್ ಸೈನ್ ತೀಟ ಇಂಟು ಕಾಸ್ ತೀಟ ಭಾಗಿಸು ಸೈನ್ ತೀಟ ಇಂಟು ಕಾಸ್ ತೀಟ. ಇಲ್ಲಿ ಸೈನ್ ತೀಟ ಭಾಗಿಸು ಕಾಸ್ ತೀಟ ಒಂದಾಯಿತು. ಇದನ್ನು ಒಂದು ಭಾಗಿಸು ಸೈನ್ ತೀಟ ಅಂದರೆ ಕೊಸೆಕ್ ತೀಟ, ಅದರ ಇದು ಕ್ರಮ, ಸೈನ್ ಇದ್ದಿದ್ದ ಕ್ರಮ. ಹಾಗೆ ಇಲ್ಲಿ ಒಂದು ಭಾಗಿಸು ಕಾಸ್ ತೀಟ ಕೂಡ ಇದೆ ಇಂಟು ಕಾಸಿನ ಇದ್ದ ಕ್ರಮ ಸೆಕ್ ತೀಟ. ಮತ್ತು ಇಲ್ಲಿ ಹೊಡೆದೋಗಿ ಒಂದು ಉತ್ತರ ಇದೆ ನೋಡಿ, ಬಲಬದಿ ಆಚೆ ಈಚಾಗಿದೆ, ತೊಂದರೆ ಇಲ್ಲ, ಬಲಬದಿ. ಹಾಗಾದರೆ ನಾವು ಸಾಧಿಸಿದಾಗ ಆಯಿತು ನೋಡಿ, ಕೊಸೆಕ್ ತೀಟ ಇಂಟು ಸೆಕ್ ತೀಟ ಪ್ಲಸ್ ಒಂದು ಬಲಬದಿಯನ್ನು ಪಡೆದಿದ್ದೇವೆ ನಾವು. ಹಾಗಾದರೆ ಎಡಬದಿಯನ್ನು ತೆಗೆದುಕೊಂಡು ಬಲಬದಿಯನ್ನು ಪಡೆದಿದ್ದೇವೆ.